Hi friends, welcome back to my channel, Mr. and Mrs. Swamy Kannada YouTube channel. So last week nange covid positive anta helide test maadse negative agide nange tumba khushi aagtide yake andre nan free aagi elbekadu odadabodu. Actually ili male bartha ide, so male bartidru nan horagade bandidini because solpa requirement itto. Vegetable shop hogbekagittu, vegetables na tarbekittu, ivattu aa shop ge hogta idini. ಸೊ ಯಾವ್ಯಾವ ವೆಜಿಟೇಬಲ್ಸ್ ಸಿಗುತ್ತೆ ಇಲ್ಲಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನಾನೀಗ ಸೋನ್ವೇಜ್ ಮಾರ್ಕೆಟ್ಗೆ ಬಂದಿದ್ದೀನಿ. ನಾನು ಆಲ್ವೇಸ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ನ ನಾನು ಇಲ್ಲೇ ತೊಗೊಳೋದು ಬಿಕಾಸ್ ಇಲ್ಲಿ ಚೀಪ್ ಅಂತ ತೊಗೋತೀವಿ. ಸೊ ನೋಡ್ಬೋದು ನಾನೀಗ ಫಸ್ಟು ಫ್ರೂಟ್ ಸೆಕ್ಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಇಂಡಿಯಾ ಥರನೇ ಸೇಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ಗಳು ಸಿಗುತ್ತೆ. ಸೊ ಅದ್ರ ಮೇಲ್ಗಡೆ ಇಷ್ಟು ಪ್ರೈಸ್ ಅಂತ ಹಾಕಿದ್ದಾರೆ, ಲೇಬಲ್ಗಳನ್ನ ನೋಡಬಹುದು. ಸೊ ಗ್ರೀನ್ ಆ್ಯಪಲ್, ಆ್ಯಪಲ್, ಮ್ಯಾಂಗೋ ಎಲ್ಲ ಥರನೂ ಫ್ರೂಟ್ ಸಿಗುತ್ತೆ. ಆರೆಂಜ್ ವೆರೈಟಿ ವೆರೈಟಿ ಸಿಗುತ್ತೆ. ಸೊ ಒಂದು ಪ್ರೈಸ್ನ ಹೇಳಬೇಕು ಅಂತ ಅಂದರೆ, ಸೊ 2.19 ಅಂತ ಇದೆ. ಸೊ 2 €19 ಅಂತ. ಸೊ ಟ್ರಾನ್ಸ್ಲೇಟ್ ಇಂಡಿಯನ್ ರುಪೀಸ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಯರ್ಲಿ 177 ರುಪೀಸ್ ಆಗುತ್ತೆ. ಸೊ 1 ಕಿಲೋಗೆ ಅಷ್ಟಾಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನೆಲ್ಲ ನೋಡಿ 3.99 ಇದೆ, 3 €99 ಇದೆ. ಸ್ವಲ್ಪ ಕಂಪೇರ್ ಟು ಇಂಡಿಯಾಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ಎಲ್ಲ ಕೈಂಡ್ಸ್ ಆಫ್ ಫ್ರೂಟ್ಸ್ ಆಲ್ ದ ಸೀಸನ್, ಎಲ್ಲ ಸೀಸನಲ್ಲೂ ಸಿಗುತ್ತೆ. ಈ ಸೀಸನಲ್ಲಿ ಸಿಗಲ್ಲ, ಆ ಸೀಸನಲ್ಲಿ ಸಿಗುತ್ತೆ ಅಂತ ಹೇಳಲ್ಲ. ಸೊ ಆಲ್ವೇಸ್ ಸಿಗುತ್ತೆ ಎಲ್ಲ, ಹಾಗೂ ಫ್ರೆಶ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ನೋಡ್ಬೋದು ಕಂಟೈನರ್ಗಳು ಇಲ್ಲಿರುತ್ತೆ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ವೆಜಿಟೇಬಲ್ ಸಿಗುತ್ತೆ. ಸೊ ಈರುಳ್ಳಿಲಿ ವೆರೈಟಿ ವೆರೈಟಿ ಸಿಗುತ್ತೆ. ನನ್ನ ಚೀಪೆಸ್ಟ್ ಈರುಳ್ಳಿ ಅಂದರೆ 99 ಸೆಂಟ್ ಅಂತ ಇದೆ ನೋಡಿ. ಸೊ ಮೀನ್ಸ್ 81 ರುಪೀಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಏನೇನು ವೆರೈಟಿಗಳು ಸಿಗುತ್ತೆ, ಇಲ್ಲಿ ಯಾವ್ಯಾವ ರೀತಿ ತರಕಾರಿಗಳು ಸೊಪ್ಪುಗಳು ಸಿಗುತ್ತೆ ಅಂತ. ಹಾಗೆ ಹೇಳಬೇಕು ಅಂತಂದರೆ ಇದೇ ಥರ ಶಾಪ್ ಮೀನ್ಸ್ ವೆಜಿಟೇಬಲ್ ಶಾಪ್ ಆದರೆ ತುಂಬ ವೆರೈಟಿ ವೆರೈಟಿ ಸಿಗಲ್ಲ. ಸೊ ಬೀನ್ಸು, ಟೊಮೊಟೊ, ಮೀನ್ಸು ಆನಿಯನ್ನು ಎಲ್ಲ, ಕ್ಯಾರೆಟು ಈ ಥರ ಸೊ ಕಾಮನ್ನಾಗಿ ಯೂಸ್ ಮಾಡುವಂಥ ವೆಜಿಟೇಬಲ್ಸು ಇನ್ನೂ ತುಂಬ ಶಾಪ್ಸ್ಗಳಲ್ಲಿ ಸಿಗುತ್ತೆ. ರೇವೆ ಆಗಿರ್ಬೋದು, ಆಲ್ಡಿ, ಲಿಡ್ಲ ಎಲ್ಲ ಕಡೆಯೂ ಸಿಗುತ್ತೆ ಫ್ರೆಂಡ್ಸ್. ಬಟ್ ಚೀಪೆಸ್ಟು ನಾವು ಯಾವಾಗಲೂ ಆಲ್ ಮೀನ್ಸ್ ಎಲ್ಲರೂ ತೊಗೊಳೋದು ಇಲ್ಲೇ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕುದಿನ ಸೊಪ್ಪು ಸಿಗುತ್ತೆ, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ, ಸಬ್ಬಸಿಗೆ ಸೊಪ್ಪು ಎಲ್ಲ ಸಿಗುತ್ತೆ. ಎಷ್ಟಿದೆ 1.30, ಸೊ 29 ಅಂತ ಇದೆ, 1 €30. ಸೊ ನಿಯರ್ಲಿ 110 ರುಪೀಸ್ ಆಗುತ್ತೆ ಒಂದು ಕಟ್ಟಿಗೆ. ಸೊ ಎಷ್ಟು ಎಕ್ಸ್ಪೆನ್ಸಿವ್ ಅಲ್ವಾ ಇಂಡಿಯಾದಲ್ಲಿ, ಎಸ್ 100 ರುಪೀಸ್ಗೆ ಎಷ್ಟು ಹಬ್ಬ ಬರೋ ಥರ ಸೊಪ್ಪು ಸಿಗ್ತಿತ್ತು. ಬಟ್ ಇಲ್ಲಿ ಆ ಥರ ವೇಸ್ಟ್ ಮಾಡೋಂಗಿಲ್ಲ ಅನ್ನೆಸೆಸರಿಯಾಗಿ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಸೊಪ್ಪಿಗೆ, ಒಂದು 1000 ಸೊಪ್ಪು ಬೇಕು ಅಂತಂದರೆ ನಾವು ಇಂಡಿಯಾಗೆ ಬಂದು ತಿನ್ನಬೇಕು. ಸಿಗುತ್ತೆ ಬಟ್ ತುಂಬ ಕಡೆ ಹೋಗಿ ಬೇಗ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಗೆಸೊಪ್ಪು ಅದು ಇಂಡಿಯನ್ ಶಾಪಲ್ಲೆಲ್ಲ ಸಿಗುತ್ತೆ, ಬಟ್ ಇದುವರೆಗೂ ನಾನು ತೊಗೊಂಡಿಲ್ಲ. ಸೊ ಅದೇ ಇದೇ ಅಂಗಡಿನಲ್ಲಿ, ಸೋನ್ವೇಜ್ ಅಂಗಡಿನಲ್ಲಿ ಒಳಗಡೆ ಹೋದರೆ ಸೊ ಇನ್ನೂ ತುಂಬ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಯಾವ ಥರ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ ಆಗಿರ್ಬೋದು, ಸಾಸೇಜಸ್ ಆಗಿರ್ಬೋದು, ಹಾಗೆ ಮೀಟ್ ಶಾಪು ಇದೆ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈ ಕಡೆ ರ್ಯಾಕ್ಗಳಲ್ಲಿ ನೋಡ್ಬೋದಾದರೆ ಮೀನ್ಸ್ ಸ್ನ್ಯಾಕ್ಸ್ ಐಟಮ್, ಮಕ್ಕಳಿಗೆ ಫುಲ್
ಸ್ನ್ಯಾಕ್ಸ್ ಐಟಮ್ಗಳು ಸಿಗುತ್ತೆ. ನೋಡ್ತಿದ್ದಿರಲ್ಲ ಫ್ರೆಂಡ್ಸ್, ಸಾಸೇಜಸ್ಗಳು ಹೇಗೆ ಸಿಗುತ್ತೆ, ದೊಡ್ಡ ದೊಡ್ಡ ಪ್ಯಾಕಲ್ಲೂ ಸಿಗುತ್ತೆ. ಸೊ ಇದು ಈಗ ನಾವು ವೆಜಿಟೇರಿಯನ್ನು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ಈಗ ಮೀನ್ಸ್ ಆಲ್ಗಳು, ಮಿಲ್ಕ್ ಶೇಕ್ಗಳು ಸಿಗುತ್ತೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಾಗೆ ಇಲ್ಲಿ ರೋಟಿಗಳು ಸಿಗುತ್ತೆ, ಬ್ರೆಡ್ಡು, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಇರುತ್ತೆ, ಹಾಗೆ ಅದ್ರ ಮೇಲೆ ಪ್ರೈಸು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಾಳು ಪೌಡರ್ಸ್ಗಳು ಸಿಗುತ್ತೆ. ಅರಿಶಿನ ಆಗಿರ್ಬೋದು, ಪೆಪ್ಪರ್ ಪೌಡರು, ಜೀರಾ ಪೌಡರು, ಗರಂ ಮಸಾಲ, ಎಲ್ಲ ಥರದ್ದು ಪೌಡರ್ಗಳನ್ನ ಇಲ್ಲಿ ನಾವು ತೊಗೋಬೋದು. ಸ್ಮಾಲ್ ಕಂಟೈನರ್ನಲ್ಲಿ ಸಿಗುತ್ತೆ. ಸೊ ಇದೆಲ್ಲ ಸ್ಟೋರ್ ಫುಡ್ ಆಗಿರುತ್ತೆ. ಸೊ ಕಾಳುಗಳಾಗಿರ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡಿರ್ತಾರೆ. ಸೊ ಈವನ್ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲೂ ಸಹ ಗೋಧಿ ನುಚ್ಚು, ಸಮ್ ಕಾಳುಗಳೆಲ್ಲ ಸಿಗುತ್ತೆ, ಬೇಳೆ ಆಗಿರ್ಬೋದು, ಬಟಾಣಿ, ಆ ಥರದ್ದೆಲ್ಲ ಎಲ್ಲ ಟೈಪು ಕಾಳುಗಳು ಸಿಗಲ್ಲ, ಸೆಲೆಕ್ಟೆಡ್ ಸ್ವಲ್ಪ ಮಾತ್ರ ಸಿಗುತ್ತೆ. ಫ್ರೆಂಡ್ಸ್ ನೋಡ್ತಿದ್ದೀರಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ತಾ, ಎಷ್ಟೊಂದು ವೆರೈಟಿ ಇಟ್ಟಿದ್ದಾರೆ ಅಂತ ನೋಡಿದ್ರಿ. ಫ್ರೆಂಡ್ಸ್ ನೀವೀಗ ನೋಡ್ಬೋದು ಸೋನ್ಮೇಸ್ ಮಾರ್ಕೆಟ್ನ ಮೀಟ್ ಶಾಪ್ ಆಗಿರುತ್ತೆ ಇದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಲ್ಯಾಂಬ್ದು, ಕುರಿದು, ಮಟನ್ ಸಿಗುತ್ತೆ,
ಸೊ ಅದ್ರ ಮುಂದೆನೇ ಪ್ರೈಸ್ಗಳಾಗಿರ್ತಾರೆ. ಹಾಗೆ ಬೀಫುದು ಸಿಗತ್ತೆ, ನೋಡ್ತಿದ್ದಿರಲ್ಲ ಫ್ರೆಂಡ್ಸ್, ವೆರೈಟಿ ವೆರೈಟಿ ಸಿಗುತ್ತೆ. ಮೀನ್ಸ್ ಅದನ್ನು ರೋಲ್ ಮಾಡಿ ಕೊಟ್ಟಿರೋದು. ಇದು ಚಿಕನ್, ಇಲ್ಲೆಲ್ಲ ಚಿಕನ್, ಚಿಕನ್ ಈಸ್ ಮೈ ಫೇವ್ರೇಟ್. ಸೊ ನೋಡಿ ಫ್ರೆಂಡ್ಸ್, ಇದು ಲ್ಯಾಂಬದು ಕುರಿ ಕಾಲು, ಮೀನ್ಸ್ ತಲೆ. ಇದೆಲ್ಲ ಓವನಲ್ಲಿ ತಂದು ಗ್ರಿಲ್ ಥರ ಮಾಡಿಕೊಡೋದು, ವಿತ್ ಮಸಾಲೆ ಅವರೇ ಹಾಕಿರ್ತಾರೆ. ಫಿಶಸ್ ಸಿಗುತ್ತೆ ನೋಡಿ ಫ್ರೆಂಡ್ಸ್, ಇಷ್ಟು ಟೈಪ್ಸ್ ಆಫ್ ನಾನ್ ವೆಜ್ ಸಿಗುತ್ತೆ. ಸೊ ನಾವು ಯಾವಾಗಲೂ ನಾನ್ ವೆಜ್ ಚಿಕನ್ ಆ್ಯಂಡ್ ಮಟನ್ ಇಲ್ಲೇ ತೊಗೊಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಜರ್ಮನಿನಲ್ಲಿ ಯಾವ್ಯಾವ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ, ಹಾಗೆ ಮಾಂಸ ಯಾವ ಥರ ಸಿಗುತ್ತೆ, ಯಾವ್ಯಾವ ಫ್ಲೆಶ್ ಸಿಗುತ್ತೆ ಅಂತ ನಾನು ತೋರಿಸಿದೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಆಗೋಣ. ಅಂಟಿಲ್ ದನ್ ಸಿ ಯು, ಟೇಕ್ ಕೇರ್, ಬಾಯ್.